അനാദി കാലം ആരഭ്യ മോക്ഷാത് പൂർവം ഇദം ദ്വയം വ്യവഹാരേ സ്ഥിതം തസ്മാത് ഉഭയം വ്യാഹ വ്യാവഹാരികം. ಎಚ್ಚರದ ಜೀವಕ್ಕೆ ವ್ಯಾವಹಾರಿಕ ಜೀವ ಅಂತ ಹೇಳೋದು. ವ್ಯಾವಹಾರಿಕ ಅಂದರೆ ವ್ಯವಹಾರದಲ್ಲಿ ಬರ್ತದೆ ಅದು. ಏನು ವ್ಯವಹಾರ? ಪ್ರಪಂಚದ ವ್ಯವಹಾರ. ನಾನು ನೀನು ಬೇರೆ ಬೇರೆ ವ್ಯವಹಾರ, ಕೊಡೋದು ಕೊಳ್ಳೋದು ಮಾಡೋದು ಅನುಭವಿಸೋದು, ಇದೆಲ್ಲ ವ್ಯವಹಾರ ಮಾಡೋದಕ್ಕೆ ವ್ಯವಹಾರಿಕ ಜೀವ ಅಂತ ಹೇಳೋದು. ಈ ವ್ಯವಹಾರಿಕ ಜೀವ ಈ ವ್ಯವಹಾರ ಮಾಡ್ತಾ ಇದ್ರೆ ಪಾರಮಾರ್ಥಿಕ ಜೀವಕ್ಕೆ ನನಗೆ ಗೊತ್ತಿದೆಯಾ ವ್ಯವಹಾರಿಕ ಜೀವ ಇದೆ ಅಂತ? ಪಾರಮಾರ್ಥಿಕ ಜೀವಕ್ಕೆ ವ್ಯವಹಾರಿಕ ಜೀವ ಇದೆ ಅಂತ ಗೊತ್ತಿಲ್ಲ. ಇದಕ್ಕೆ ನಿಮಗೆ ಅರ್ಥ ಆಗಬೇಕಾದ್ರೆ ಕನಸಿನ ಬಗ್ಗೆ ಯೋಚನೆ ಮಾಡಬೇಕು. ಕನಸು, ನಿಮಗೆ ಕನಸಿನಿತ್ತು, ಕನಸಿನಲ್ಲಿ ನೀವು ತ್ರಿಪುರ ಸುಂದರಿ ಆಗಿಬಿಟ್ರಿ. ಬೆಳಗಿನ ಹೊತ್ತು ನೀವು ನಾರ್ಮಲ್, ಕನಸಿನಲ್ಲಿ ತ್ರಿಪುರ ಸುಂದರಿ. ಏನು ಡ್ರೆಸ್ಸು, ಏನು ಜನ, ಏನು ಮೆಚ್ಚೋದು. ಅದು ಆ್ಯಕ್ಚುಲಿ ಮಿಸ್ ಯೂನಿವರ್ಸ್ ಅಂದರೆ ಮಿಸ್ ಯೂನಿವರ್ಸ್ ಅಂತ. ಯೂನಿವರ್ಸ್ ಎಷ್ಟು ದೊಡ್ಡದು ಗೊತ್ತಿಲ್ಲ, ಬಟ್ ಮಿಸ್ ಯೂನಿವರ್ಸ್ ಅಂತ. ಅಂತ ತ್ರಿಪುರ ಸುಂದರಿ ಆಗಿಬಿಟ್ರಿ. ಈ ತ್ರಿಪುರ ಸುಂದರಿ ಎಲ್ಲ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇ ಮಾಡಿದ್ದು, ಎಲ್ಲ ಯಾವುದಕ್ಕೆ ಎಲ್ಲ ಎಂತ ಎಲ್ಲ ಇದೆಯಲ್ಲಪ್ಪ ಅಡ್ವರ್ಟೈಸ್ಮೆಂಟ್ ಫಿಲ್ಮು, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇ ಮಾಡಿದ್ದು, ಆ ವ್ಯವಹಾರ ಮಾಡಿದ್ದೇ ಮಾಡಿದ್ದು ತ್ರಿಪುರ ಸುಂದರಿ. ಆದರೆ ಕನಸು ಕಾಣ್ತಾ ಇದ್ದಾರೆ ನಿಮಗೆ, ಪಾಪ ಏನು ಗೊತ್ತೇ ಇಲ್ಲ ಆ ತ್ರಿಪುರ ಸುಂದರಿ ಇದಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಕನಸು ಕಾಣ್ತಾ ಜೀವ ಯಾರು? ನೀವು ಯಾರು ಕನಸು ಕಾಣ್ತಾ ಜೀವ ಯಾರು? ವ್ಯವಹಾರಿಕ ಜೀವ. ವ್ಯವಹಾರಿಕ ಜೀವಕ್ಕೆ ಪ್ರಾತಿಭಾಸಿಕ ಜೀವ ಇದೆ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಪ್ರಾತಿಭಾಸಿಕ ಜೀವ, ನಾನೇ ಎಲ್ಲ ಅಂತ ಹೇಳ್ಕೊಂಡು ನಾನೇ ತ್ರಿಪುರ ಸುಂದರಿ, ನಾನು ನನ್ನನ್ನು ಮೆಚ್ಚಿದ ಬೇರೆ ಸುಂದರಿ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾಳೆ. ಆ ತ್ರಿಪುರ ಸುಂದರಿಗೆ ನೀವು ಒಬ್ಬರು ಮಲ್ಕೊಂಡಿದ್ದಾರಪ್ಪ, ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ನಿಜ ಅಲ್ಲ ಅಂತಲೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಯಾರಿಗೆ? ಆ ತ್ರಿಪುರ ಸುಂದರಿಗೆ. ಅಂದರೆ ಪ್ರಾತಿಭಾಸಿಕ ಜೀವಕ್ಕೆ. ಪ್ರಾತಿಭಾಸಿಕ ಜೀವಕ್ಕೆ ವ್ಯವಹಾರಿಕ ಜೀವ ಇದೆ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ವ್ಯಾವಹಾರಿಕ ಜೀವಕ್ಕೆ ಪ್ರಾತಿಭಾಸಿಕ ಜೀವ ಇದೆ ಗೊತ್ತಿಲ್ಲ. ಗೊತ್ತಿಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಡ್ರೀಮು, ರಿಯಲ್ ಅಲ್ಲ. ಇಲ್ಲ, ಒಂದು ನಿಮಿಷ ಕೊಡ್ತೇನೆ, ಈಗ ಬರ್ತೇನೆ. ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಯಾಕಂದ್ರೆ ಇದು ಅರ್ಥ ಮಾಡ್ಕೊಳ್ಳಿ ಇಂಪಾರ್ಟೆಂಟ್. ವ್ಯಾವಹಾರಿಕ ಪ್ರಾತಿಭಾಸಿಕ ಜೀವಕ್ಕೆ ವ್ಯಾವಹಾರಿಕ ಜೀವ ಇದೆ ಅಂತ ಗೊತ್ತಿಲ್ಲ. ವ್ಯಾವಹಾರಿಕ ಜೀವಕ್ಕೆ ಪ್ರಾತಿಭಾಸಿಕ ಜೀವ ಇದೆ ಅಂತ ಗೊತ್ತಿಲ್ಲ. ಗೊತ್ತಾ? ಅದೇ ರೀತಿ ಪಾರಮಾರ್ಥಿಕ ಜೀವಕ್ಕೆ ವ್ಯಾವಹಾರಿಕ ಜೀವ ಇದೆ ಅಂತ ಗೊತ್ತಿಲ್ಲ, ಪ್ರಾತಿಭಾಸಿಕ ಜೀವ ಅಂತ ಗೊತ್ತಿಲ್ಲ. ಯಾಕಂದರೆ ಇದು ಒಬ್ಬರ ಒಂದೊಂದು ಕನಸುಗಳು ಇವು. ಆ ಕನಸಿನಲ್ಲಿ ಹಿಂದುಗಡೆ ಇದ್ದವ್ರು ಗೊತ್ತಿಲ್ಲ. ವ್ಯಾವಹಾರಿಕ ಜೀವಕ್ಕೆ ಪಾರಮಾರ್ಥಿಕ ಜೀವ ನಾನು ಅಂತ ಗೊತ್ತಿಲ್ಲ. ಪಾರಮಾರ್ಥಿಕ ಜೀವಕ್ಕೆ ವ್ಯಾವಹಾರಿಕ ಜೀವ ಇದನ್ನು ಗೊತ್ತಿಲ್ಲ. ವ್ಯಾವಹಾರಿಕ ಜೀವಕ್ಕೆ ಪ್ರತಿಭಾಸಿಕ ಜೀವ ಗೊತ್ತಿಲ್ಲ, ಪ್ರಾತಿಭಾಸಿಕ ಜೀವಕ್ಕೆ ವ್ಯಾವಹಾರಿಕ ಜೀವ ಗೊತ್ತಿಲ್ಲ. ಗೊತ್ತಾಯ್ತಾ? ಇದು ಒಂದು. ಕಡೆಗೆ ಕಾಲ, ಆ ವ್ಯಾವಹಾರಿಕ ಜೀವಕ್ಕೆ ಕನಸು ಎಂದು ಕೂಡ ವ್ಯಾವಹಾರಿಕ ಜೀವ ಹುಟ್ಕೊಳ್ತು. ನೀನು ಯಾವಾಗ ಬಂದಿ ಅಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕಾಲ ಶುರುವಾದ ಕನಸು ಬಂದ್ಮೇಲೆ ಕನಸು ಯಾವಾಗ ಬಂದ ಅದಕ್ಕೇನು ಗೊತ್ತದ? ಕನಸಂತ �ಗೊತ್ತಿಲ್ಲ. ಕಾಲ ಯಾವಾಗ ಆ ಕನಸನ್ನು ಕಾಲ ಕಾಣ್ತಾ ಇದೆ. ಅದೇ ರೀತಿ ನಾವು ವ್ಯವಹಾರಿಕ ಜೀವಕ್ಕೆ ನಾನು ಯಾವಾಗ ಬಂದ್ಯಪ್ಪ ಅಂತ ಗೊತ್ತಿಲ್ಲ, ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಕನಸು, ಯಾವಾಗ ಬಂತಂತ ಹೇಳೋಕ್ಕಾಗೋದಿಲ್ಲ. ಕನಸಿನೊಟ್ಟಿಗೆ ನಾನು ಹುಟ್ಟಿಕೊಂಡೆ, ಅವಾಗಲೂ ಕಾಲ ಹುಟ್ಟಿತು. ಆಯ್ತಾ? ಕಾಲ ಬೇರೆ ಬಂದಿಲ್ಲ, ಕಾಲದಲ್ಲಿ ನಾನು ಬರಲಿಲ್ಲ, ನನ್ನೊಟ್ಟಿಗೆ ಕಾಲ ಹುಟ್ಕೊಳ್ತು. ಕನಸಿನಲ್ಲಿ ಆ ಪ್ರಾತಿಭಾಸಿಕ ಜೀವ ಹುಟ್ಕೊಳ್ತು, ಅದೊಟ್ಟಿಗೆ ಕಾಲ ಹುಟ್ಕೊಳ್ತು. ಅಲ್ಲಿ ಅವಾಗ ಶುರು ಆಯಿತು ನಿಮ್ಮ ಮದುವೆ ಮಕ್ಕಳು, ಅದು ಏನು ಎಷ್ಟು ಇದು ಏನಾದರೂ ತ್ರಿಪುರ ಸುಂದರಿಗೆ ಯಾವ ಯಾವುದು ವರ್ಲ್ಡ್ ಕಾಂಪಿಟೇಷನ್ಸು, ಆ ಕಾಂಪಿಟೇಷನ್ ಎಲ್ಲ ಕಾಲ ಹೋಗ್ತಾ ಇದೆ ಅಲ್ಲಿ. ಕಾಲನೂ ಆ ಜೀವದೊಟ್ಟಿಗೆ ಹುಟ್ಕೊಳ್ತು, ಕಾಲ ಬೇರೆ ಹುಟ್ಕೊಳ್ಳಿಲ್ಲ. ಆಯಿತಾ? ಹಾಗಾಗ್ಬಿಟ್ಟು ಇದು ವ್ಯಾವಹಾರಿಕ ಪಾರಮಾರ್ಥಿಕ ಜೀವ ಕನಸು ಯಾವಾಗಿಂದ? ಅನಾದಿ ಕಾಲದಿಂದ. ಅನಾದಿ ಕಾಲ ನಮ್ಗೆ ಗೊತ್ತಿಲ್ಲ ಯಾವಾಗ ಅಂತ, ಗೊತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ.
ಅರ್ಥ ಆಯ್ತಾ? ಟೈಮ್ ಯಾವಾಗ ಕುತ್ಕೊಳ್ತದೆ ಅಂತ ಕುತ್ಕೊಂಡು ಸರ್, ಯಾಕಂದ್ರೆ ನಾವು ಟೈಮ್ ಒಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದೇವೆ ರೈಟ್. ಆದರೆ ಕನಸಿಂದ ಹೆಚ್ಚಿನ ಆಗ್ಬಿಟ್ಟು ಟೈಮೂ ಇಲ್ಲ ನಾನು ಇಲ್ಲ. ಪ್ರಾತಿಭಾಸಿಕ ಜೀವ ಎಚ್ಚರ ಆಗ್ಬಿಟ್ರೆ ಪ್ರಾತಿಭಾಸಿಕ ಜೀವವೂ ಇಲ್ಲ, ಆ ಕಾಲವೂ ಇಲ್ಲ. ಪ್ರಾತಿಭಾಸಿಕ ಜೀವ ಆ ಕನಸಿನಲ್ಲಿ ತ್ರಿಪುರ ಸುಂದರಿ, ಅವಳು ಯಂಗ್ ಏಜಲ್ಲೇ ತ್ರಿಪುರ ಸುಂದರಿ ಅದು ಮಿಸ್ ಯೂನಿವರ್ಸ್ 16ನೇ ವರ್ಷದಲ್ಲಿ. ಈಗ ಅವಳಿಗೆ 32 ವರ್ಷ, ಎಚ್ಚರಾಯಿತು. ಕಾಲನೂ ಇಲ್ಲ, ತ್ರಿಪುರ ಸುಂದರಿ ಇಲ್ಲ, ಮಿಸ್ ಯೂನಿವರ್ಸ್ ಇಲ್ಲ, ಎಂಥದ್ದು ಇಲ್ಲ. ನಾ ಅವಳು ಇದ್ದ ಯಾರಿಗೂ ಗೊತ್ತೇ ಇಲ್ಲ ಪಾಪ. ಸೊ ಕಾಲದೊಟ್ಟಿಗೆ ನಾವು ಹುಟ್ಕೊಂಡು, ಕಾಲದಲ್ಲಿ ನಾವು ಹುಟ್ಕೊಳ್ಳಿಲ್ಲ. ನಾನು ಅಂದರೆ ಏನು ಹುಟ್ಕೊಂಡಿದ್ದು? ಕಾಲ ಮತ್ತು ಆ ಜೀವ, ಪ್ರಾತಿಭಾಸಿಕ ಜೀವ ಅಥವಾ ವ್ಯಾವಹಾರಿಕ ಜೀವ. ಆಯಿತಾ? ಪಾರಮಾರ್ಥಿಕ ಜೀವಕ್ಕೆ ಇವು ಯಾವುದು ಗೊತ್ತಿಲ್ಲ, ಶಾಂತವಾಗಿ ಯಾವಾಗಲೂ ಇದೆ. ಅರ್ಥ ಆಯ್ತಾ? ಈಗ ನನಗೆ ನಾನು ಸಮಸ್ಯೆ, ನನಗೆ ನಾನು ಪಾರಮಾರ್ಥಿಕ ಜೀವ ಅಂತ ಗೊತ್ತಿಲ್ಲ. ನಾನು ವ್ಯವಹಾರಿಕ ಜೀವ ಅಂತ ತಿಳ್ಕೊಂಡು ಅನುಭವಿಸ್ತಾ ಇದ್ದೇನೆ. ಆದರೆ ವ್ಯವಹಾರಿಕ ಜೀವಕ್ಕೆ ಯಾವ ಸತ್ಯತೆ ಇಲ್ಲ, ಅದು ಮಿಥ್ಯ, ಅದು ಬರೀ ಕನಸು. ನಾವು ಕನಸಿನ ಸುಂದರಿಯ ಬಗ್ಗೆ ಮದುವೆ, ಕನಸಿನ ಸುಂದರಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಹೇಳ್ತೇವೆ. ಜೀವನವೇ ಕನಸು ಅಂತ ಗೊತ್ತಿಲ್ಲ, ನಾವು ಏನು ಬದುಕಿದ್ದೇವೆ ಅದೇ ಕನಸು ಅದು. ಈ ಕನಸಿಗೆ ಮಾಯೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಹಾಗೆ ಯಾವಾಗ ಈ ಕನಸು ಮುಗೀತದೆ, ವ್ಯಾವಹಾರಿಕ ಜೀವ ಆ ವ್ಯವಹಾರ ಮಾಡ್ತಾ ಇರ್ತದೆ. ವ್ಯಾವಹಾರಿಕ ಜೀವ ಯಾವಾಗ ನಾನು ಪಾರಮಾರ್ಥಿಕ ಜೀವ ಅಂತ ತಿಳಿದುಕೊಳ್ತೇವೆ, ಆವಾಗ ಈ ವ್ಯವಹಾರ ಕೊನೆ ಆಗ್ತದೆ. ವ್ಯವಹಾರ ಕೊನೆ ಆಗ್ತಂದರೆ ಏನೇ ವ್ಯವಹಾರ ಮಾಡ್ತಿದ್ರು ನಾನು ಪಾರಮಾರ್ಥಿಕ ಜೀವ ಅನ್ನೋದು ಮರೆತೋಗಲ್ಲ. ಆ ಜ್ಞಾನದಲ್ಲಿ ಎಲ್ಲ ಕರ್ಮ ಬಂಧನಗಳು, ಜ್ಞಾನ ಬಂಧನಗಳು ಎಲ್ಲ ಕಳಿಸ್ಕೊಳ್ತವೆ. ಕರ್ತಾಹಂ, ಭೋಕ್ತಾಹಂ, ಜ್ಞಾತಾಹಂ, ನಾನು ಕರ್ತ, ನಾನು ಮಾಡುವನು, ನಾನು ಅನುಭವಿಸುವನು, ನಾನು ದುಃಖ ಪಡುವವನು, ನಾನು ಸಂತೋಷ ಪಡುವವನು, ಎಲ್ಲ ನಿಂತೋಗ್ಬಿಡ್ತದೆ. ನಮಗೆ ವ್ಯಾವಹಾರಿಕ ಜೀವಕ್ಕೆ ವ್ಯಾವಹಾರಿಕ ಜೀವ, ಆ ವ್ಯಾವಹಾರಿಕ ಜೀವಕ್ಕೆ ಕನಸು ಬಿತ್ತು. ಆ ಕನಸಿನಲ್ಲಿ ಕನಸಿನ ಪ್ರಪಂಚ ಸೃಷ್ಟಿಯಾಯಿತು. ಆ ಕನಸಿನ ಪ್ರಪಂಚ ಬೇರೆ ಬಂದಲ್ಲ, ನೀವು ಬೇರೆ ಬಂದಲ್ಲ, ಕನಸಿನ ಪ್ರಪಂಚದಲ್ಲಿ ನೀವು ಬಂದ್ರಿ. ಕನಸಿನ ಪ್ರಪಂಚ ಹೊಂದಿತ್ತು ಅದರಲ್ಲಿ ನಾನು ಬಂದಲ್ಲ, ನಾನು ಬಂದೆ, ಪ್ರಪಂಚವು ಬಂತು, ಕಾಲವು ಬಂತು. ನಾನು, ಪ್ರಪಂಚ, ಕಾಲ, ಮೂರು ಒಟ್ಟೊಟ್ಟಿಗೆ ಬಂದದ್ದು, ಬೇರೆ ಬೇರೆ ಬಂದಲ್ಲ. ಯಾವುದರಲ್ಲಿ? ಕನಸಿನಲ್ಲಿ. ಅರ್ಥ ಆಯ್ತಾ? ಎಚ್ಚರದಲ್ಲಿ ನಾನು, ಪ್ರಪಂಚ ಮತ್ತು ಕಾಲ ಒಟ್ಟೊಟ್ಟಿಗೆ ಬಂದದ್ದು. ಅರ್ಥ ಆಯ್ತು? ಬೇರೆ ಅಲ್ಲದ್ದು, ಎಲ್ಲ ಒಟ್ಟಿಗೆ ಬಂದದ್ದು. ಇದು ಕನಸು, ಅದು ಕನಸು. ಆದರೆ ನಮಗೆ ಸ್ವಪ್ನದ ಕನಸು ಯಾಕೆ ಗೊತ್ತಾಗ್ಲಿಕ್ಕೆ ಅಂದರೆ, ಯಾಕೆ ಬರ್ತದಂದ್ರೆ, ನಾನು ಎಚ್ಚರದ ಕನಸು, ಇದು ಕೂಡ ಎಚ್ಚರವೂ ಕೂಡ ಕನಸು. ಈ ಎಚ್ಚರದ ಕನಸಿನಿಂದ ಎಚ್ಚರವಾಗಿ ನಾನು ಪಾರಮಾರ್ಥಿಕ ಜೀವ ಆಗಬೇಕಂತ ಅದೇ ಸ್ವಪ್ನದ ಕನಸು ಬರೋದು. ನಮಗೊಂದು ಉದಾಹರಣೆ ಅದು. ಅರ್ಥ ಆಯ್ತಾ?